ನಮಸ್ಕಾರ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸೌಮ್ಯ ನೀವು ಇಲ್ಲಿ ತನಕ ಟಿ ವಿ ವಿಕ್ರಮನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅವರಿಗೆಲ್ಲ ಏನು ಮಾಡಬೇಕು ಹೇಳಿ ಇಲ್ಲಿನ ಅನ್ನ ಇಲ್ಲಿನ ನೀರು ಇಲ್ಲಿನ ಗಾಳಿ ಅವರ ಕೊಬ್ಬನ್ನು ಹೆಚ್ಚಿದೆ ಅನ್ಸುತ್ತೆ ಅದರಲ್ಲೂ ಹಿಂದೂ ಸ್ಥಾನದಲ್ಲಿ ಹಿಂದೂಗಳಾಗಿ ಹುಟ್ಟಿ ಈ ಪಾಪಾತ್ಮ ಪಾಕಿಸ್ತಾನಕ್ಕೆ ಜೈ ಅಂತಾರಲ್ಲ ಇದಕ್ಕೆ ಏನು ಹೇಳಬೇಕು ಹೇಳಿ ಈ ಭಾರತ ಮಾತೆಯ ಭೂಮಿ ಮೇಲೆ ಇಂತಹ ದುಷ್ಟ ದುರಾತ್ಮ ದೇಶಭ್ರಷ್ಟ ಕಳೆಗಳು ಯಾಕಾದರೂ ಹುಟ್ಟಿಕೊಳ್ತವೋ ಗೊತ್ತಿಲ್ಲ ಸತ್ಯ ಹೇಳಿ ಅವರನ್ನು ಸುಮ್ಮನೆ ಬಿಡಬೇಕಾ ಇವರು ಮಾಡ್ತಿರೋ ಕೆಲಸ ನೋಡಿದ್ರೆ ರಕ್ತ ಕುದಿಯಲ್ವಾ ರೋಷ ಉಕ್ಕಿ ಬರಲ್ವಾ ಆವೇಶ ಹೆಚ್ಚಾಗಲ್ವಾ ಭಾರತದ ಗಡಿಗೆ ತಳ್ಳಿ ಇವರನ್ನ ಆ ಪಾಪಿ ಪಾಕಿಸ್ತಾನಕ್ಕೆ ಅಟ್ಟಿದ್ರೂ ಪಾಪ ಯಾರಿಗೂ ಬರಲ್ಲ ಅನ್ಸಲ್ವಾ ಹೌದು ರೀ ಬೆಂಗಳೂರಿನ ಖಾಸಗಿ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವಿತ್ತು ಪ್ರೋಗ್ರಾಂ ನಡೀತಾ ಇರಬೇಕಾದ್ರೆ ಆರ್ಯನ್ ದಿನಕರ್ ರವಿಚಂದ್ರನ್ ರಿಯಾ ಅನ್ನೋ ವಿದ್ಯಾರ್ಥಿಗಳಿಗೆ ಪಾಕಿಸ್ತಾನದ ದೆವ್ವ ಮೈ ಮೇಲೆ ಬಂತು ಅಂತ ಅನ್ಸುತ್ತೆ ಇದ್ದಕ್ಕಿದ್ದಂತೆ ಪಾಕಿಸ್ತಾನದ ಪರ ಘೋಷಣೆ ಕೂಗೋಕೆ ಶುರು ಮಾಡಿದ್ರು ಅವರಲ್ಲೊಬ್ಬ ಅದನ್ನ ರೆಕಾರ್ಡ್ ಮಾಡ್ತಿದ್ದ ಇದು ಗೊತ್ತಾಗಿದ್ದೇ ಅವರ ಮೈ ಮೇಲೆ ಹೊಕ್ಕಿದ್ದ ಶತ್ರು ರಾಷ್ಟ್ರದ ಭೂತ ಬಿಡಿಸೋಕೆ ಇತರ ವಿದ್ಯಾರ್ಥಿಗಳು ಮುಂದಾದ್ರು ಮೊದಮೊದಲು ಆ ಮೂರು ಪ್ರೇತಾತ್ಮಗಳು ನಕರ ಮಾಡಿದ್ವು ಆದರೆ ಯಾವಾಗ ಹೆಚ್ಚು ಕಮ್ಮಿ ಮಾತನಾಡಿದರೆ ಒಂದು ಗತಿ ಕಾಣಿಸ್ತಾರೆ ಅನ್ನೋದು ಗೊತ್ತಾಯ್ತೋ ದಮ್ಮಯ್ಯ ನಮ್ಮನ್ನು ಬಿಟ್ಟು ಬಿಡಿ ಅನ್ನೋಕ್ಕೆ ಮುಂದಾದರು ಲೇ ಯಾಕ್ರೋ ತಿಂದಿದ್ದು ಹೆಚ್ಚಾಯ್ತಾ ಯಾಕೆ ಪಾಕಿಸ್ತಾನದ ಪರ ಘೋಷಣೆ ಕೂಗಿದ್ರಿ ಅಂದರೆ ಏನೂ ಇಲ್ಲ ಸುಮ್ಮನೆ ತಮಾಷೆಗೆ ಅಂತಾರೆ ಥೂ ಇವರ ಜನ್ಮಕ್ಕೆ ಇಂಥ ವಿಚಾರದಲ್ಲೂ ತಮಾಷೆ ಅಂತಾರಲ್ಲ ಇಂಥವ್ರನ್ನ ಅದೇನು ಮಾಡ್ಬೇಕು ಹೇಳಿ ಇದಾದ್ಮೇಲೆ ಕಾಲೇಜಿನ ಇತರ ವಿದ್ಯಾರ್ಥಿಗಳು ಇವರಿಂದ ಭಾರತದ ಪರ ಹಾಗೂ ಕರ್ನಾಟಕದ ಪರ ಘೋಷಣೆ ಕೂಗಿಸಿದ್ರು ಅಲ್ಲದೆ ಕ್ಷಮೆ ಯಾಚಿಸುವಂತೆ ಮಾಡಿದ್ರು ಈ ವೇಳೆ ತಲೆ ಕೆಟ್ಟು ಇವರು ಕ್ಷಮೆ ಕೇಳಿದ್ರಲ್ಲದೆ ತಮಗೆ ಯಾರ ಭಾವನೆಗೂ ಧಕ್ಕೆ ತರುವ ಉದ್ದೇಶವಿಲ್ಲ ಹೇಸಿಗೆ ತಿನ್ನೋ ಕೆಲಸ ಮಾಡಿದ್ದೀವಿ ಇನ್ನೊಮ್ಮೆ ಮಾಡಲ್ಲ ಅಂದ್ರು ಇದೀಗ ಪೊಲೀಸರು ಇವರ ಮೇಲೆ ಪ್ರಕರಣ ದಾಖಲು ಮಾಡಿಕೊಂಡಿದ್ದಾರೆ ಆದರೆ ಇಲ್ಲಿ ಬೇಸರದ ವಿಚಾರ ಅಂದರೆ ಇವರು ಹಿಂದೂಗಳಾಗಿ ಈ ರೀತಿ ಮಾಡಿದ್ರಲ್ಲ ಅನ್ನೋದು ಈ ಪ್ರಕರಣವನ್ನು ನಾವು ಮತ್ತೊಂದು ದೃಷ್ಟಿಕೋನದಲ್ಲಿ ನೋಡುವ ಅವಶ್ಯಕತೆ ಇಲ್ಲಿ ಖಂಡಿತ ಇದೆ ಯಾಕಂದರೆ ಇವರು ತಮಾಷೆಗಾಗಿ ಪಾಕ್ ಪರ ಕೂಗಿದ್ವಿ ಅಂತ ಹೇಳ್ತಾರೆ ಆದರೆ ಇದರ ಹಿಂದೆ ಕೆಲ ಕಾಣದ ಕೈಗಳು ಇವರಿಂದ ಹೇಳಿಸಿದ್ರೂ ಹೇಳಿಸಿರ್ಬೋದು ಅದನ್ನು ಸುಲಭವಾಗಿ ತಳ್ಳಿ ಹಾಕುವಂತಿಲ್ಲ ಇದರ ಬಗ್ಗೆ ತನಿಖೆ ಆಗ್ಲೇಬೇಕು ಒಂದು ವೇಳೆ ಅದು ನಿಜವಾದ್ರೆ ಅವರ ವಿರುದ್ಧವು ಕಠಿಣ ಕ್ರಮ ಕೈಗೊಳ್ಳಬೇಕು ಇನ್ನು ಇಂತಹ ದೇಶದ್ರೋಹಿ ವಿದ್ಯಾರ್ಥಿಗಳ ಮೇಲೆ ಕಾನೂನು ಕ್ರಮ ಜರುಗಿಸಲೇಬೇಕು ವಿದ್ಯಾರ್ಥಿಗಳು ಅವರ ಭವಿಷ್ಯ ಹಾಳಾಗಿ ಹೋಗುತ್ತೆ ಅಂತ ಕರುಣೆ ತೋರಿಸಬಾರ್ದು ಒಂದು ವೇಳೆ ಈ ರೀತಿ ಕರುಣೆ ತೋರಿಸಿದ್ದಲ್ಲಿ ಮುಂದೆ ಇವರೇ ದೇಶವನ್ನ ಹಾಳು ಮಾಡೋರ ಸಾಲಲ್ಲಿ ಮುಂದೆ ನಿಂತಿರ್ತಾರೆ ಇದ್ರ ಜೊತೆ ಕಾಲೇಜು ಆಡಳಿತ ಮಂಡಳಿ ಕೂಡ ಕೇವಲ ಇವರನ್ನ ಒಂದಷ್ಟು ದಿನ ಅಮಾನತಿನಲ್ಲಿ ಇಡೋದಲ್ಲ ಬದಲಿಗೆ ಕಾಲೇಜಿನಿಂದಲೇ ಹೊರ ಹಾಕಬೇಕು ಹಾಗೆ ಮಾಡಿದಲ್ಲಿ ಮಾತ್ರ ಇಂತಹ ಅನೇಕರಿಗೆ ಬಿಸಿ ಮುಟ್ಟೋದು ಹೀಗೆ ನಮ್ಮ ನೆಲದಲ್ಲಿ ನಿಂತು ಪಾಕಿಸ್ತಾನದ ಪರ ಇಲ್ಲಿನವರೇ ಘೋಷಣೆ ಕೂಗೋದು ಇದೇ ಮೊದಲಲ್ಲ ಇದು ನಿಮಗೂ ಗೊತ್ತಲ್ವಾ ಈ ಹಿಂದೆ ಅನೇಕ ಇದು ನಡೆದೋಗಿದೆ ಸುಮಾರು ಎರಡೂವರೆ ವರ್ಷದ ಹಿಂದೆ ಹುಬ್ಬಳ್ಳಿಯಲ್ಲಿ ಮೂವರು ಕಾಶ್ಮೀರಿ ವಿದ್ಯಾರ್ಥಿಗಳು ಪಾಕಿಸ್ತಾನದ ಪರ ಘೋಷಣೆ ಕೂಗಿ ಜೈಲು ಅದು ಮಾಸುವ ಮೊದಲೇ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪೌರತ್ವ ತಿದ್ದುಪಡಿ ಕಾಯ್ದೆ ವಿರುದ್ಧ ಆಯೋಜಿಸಿದ್ದ ಪ್ರತಿಭಟನೆ ವೇಳೆ ಯುವತಿಯೊಬ್ಳು ಪಾಕಿಸ್ತಾನ್ ಜಿಂದಾಬಾದ್ ಅಂದಿದ್ಲು ಅದು ಕೂಡ ಅವತ್ತು ಅಸಾದುದ್ದೀನ್ ಓವೈಸಿ ವೇದಿಕೆಯಲ್ಲಿದ್ದ ಶತ್ರು ಎಲ್ಲಪ್ಪ ಇದನ್ನಂದ್ರೆ ನಮ್ಮ ಪಕ್ಕದಲ್ಲೇ ಅನ್ನೋ ಹಾಗೆ ಈ ದೇಶ ಭ್ರಷ್ಟರು ಎಲ್ಲಿದ್ದಾರೆ ಅಂದರೆ ನಮ್ಮಲ್ಲೇ ಇದ್ದಾರೆ ಅನ್ನುವಂತಾಗಿದೆ ಇಂಥವರಿಗೆ ಬುದ್ಧಿ ಹೇಳೋದಾದ್ರು ಯಾರು ಇನ್ನು ಇಂಥವುಗಳನ್ನು ಹಾಗೂ ಇಂತಹ ದೇಶ ಭ್ರಷ್ಟರನ್ನ ಮಟ್ಟ ಹಾಕಲು ಪ್ರಸ್ತುತ ಇರೋ ಕಾನೂನಿನ ಜೊತೆ ಪ್ರತ್ಯೇಕ ಕಠಿಣ ಕಾನೂನನ್ನು ಜಾರಿ ಮಾಡಬೇಕು ಈ ರೀತಿ ಮಾಡೋರಿಗೆ ಸರ್ಕಾರಿ ಸವಲತ್ತು ಸೇರಿದಂತೆ ಸಂವಿಧಾನ ಹಕ್ಕುಗಳು ಸಿಗದಂತೆ ಮಾಡಲೇಬೇಕು ಆಗಲೇ ಈ ಪರದೇಶಿ ಪ್ರೇಮಿಗಳು ಪಾಠ ಕಲಿಯುವುದು ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ